ರಾಜರಾಜೇಶ್ವರಿ ವಿಧಾನಸಭಾ ಕ್ಷೇತ್ರದ ಎಲ್ಲಾ ನನ್ನ ಮತದಾರ ದೇವರುಗಳೇ, ನಿಮ್ಮಗಳ ಆಶೀರ್ವಾದ ಮತ್ತೊಮ್ಮೆ ಶಾಸಕನ ಮಾಡಿದ್ದೀನಿ. ನಾನು ನಿಮ್ಮ ಋಣದಲ್ಲಿದ್ದೇನೆ. ಯಾವುದೋ ಪೂರ್ವ ಜನ್ಮದ ಪುಣ್ಯ, ಜನಸೇವೆ ಮಾಡುವಂತ ಭಾಗ್ಯ ಎಲ್ರಿಗೂ ಸಿಗಲ್ಲ. ಅದರಲ್ಲಿ ಇವತ್ತು ಈ ಚುನಾವಣೆಯಲ್ಲಿ ರಾಜರಾಜೇಶ್ವರಿ ವಿಧಾನಸಭಾ ಕ್ಷೇತ್ರದ ಮತದಾರ ದೇವರುಗಳಾದ ನೀವುಗಳು ಅತಿ ಹೆಚ್ಚು ಮತಗಳನ್ನು ಕೊಟ್ಟಿ ಈ ಕ್ಷೇತ್ರದ ರಕ್ಷಣೆಗೆ ನೀವೆಲ್ಲರೂ ಸರಿಯಾದ ತೀರ್ಮಾನ ತಗೊಂಡಿ. ನಿಮ್ಮ ತೀರ್ಮಾನ ಇಡೀ ರಾಜರಾಜೇಶ್ವರಿ ವಿಧಾನಸಭಾ ಕ್ಷೇತ್ರದ ರಕ್ಷಣೆ. ಬಹುಶಃ ತಾವುಗಳೇನಾದರೂ ಒಂದು ತಪ್ಪು ತೀರ್ಮಾನ ತಗೊಂಡಿದ್ರೆ ಈ ಕ್ಷೇತ್ರನ ಕಾಪಾಡೋದಕ್ಕೆ ಯಾರ ಕೈಲೂ ಆಗ್ತಾ ಇಲ್ಲ. ಕಾರಣ ದೌರ್ಜನ್ಯ, ದಬ್ಬಾಳಿಕೆ, ಪ್ರತಿ ರಸ್ತೆಗೆ ಒಬ್ಬೊಬ್ಬರು ಉಟ್ಕೊಂಡಿದ್ದಾರೆ. ಈಗಾಗಲೇ ಪ್ರಾರಂಭ ಆಗಿದೆ. ತಾವು ಪತ್ರಿಕೆಗಳಲ್ಲಿ ನೋಡ್ತಾ ಇದ್ದೀನಿ, ಪ್ರತಿದಿನ ನೋಡ್ತಾ ಇದ್ದೀನಿ. ಇಲ್ಲಿನ ಸಂಸದರು ಲೋಕಾಯುಕ್ತಕ್ಕೊಂದು ದೂರು ಕೊಡ್ತಾರೆ. ಸುಮಾರು 118 ಕೋಟಿ ನೀನು ಅವ್ಯವಹಾರ ಆಗಿ ಸುಮಾರು 9 ವರ್ಷದಿಂದ ಅಧಿಕಾರದಲ್ಲೇ ಇದ್ದಾರೆ ಇಲ್ಲಿನ ಸಂಸದರು. ಎಲ್ಲ ಅಧಿಕಾರಿಗಳನ್ನ ಕರೆದು ಸಭೆ ಮಾಡುವಂತ ಅಧಿಕಾರ ಅವರು ಇಟ್ಕೊಂಡಿದ್ದಾರೆ. ಯಾತಕ್ಕೆ ಇವರು ಕಳಪೆ ಕಾಮಗಾರಿ ಆಗಲಿ, ಅವ್ಯವಹಾರ ನಡೆಯುವಾಗಲಿ ಯಾತಕ್ಕೆ ಇವರು ಖಂಡಿಸ್ಲಿಲ್ಲ? ಯಾತಕ್ಕೆ ಅದು ಆವತ್ತೇ ತಡೀಲಿಲ್ಲ? ಇಷ್ಟೊಂದು ಅವ್ಯವಹಾರ ಆಗೋರು ಯಾತಕ್ಕೆ ಸುಮ್ಮನಿದ್ರು? ಪ್ರಾರಂಭ ಆಗಿದ್ದ ದಿವಸ ಹಿಡಿಬೋದಾಗಿತ್ತಲ್ಲ, ಆದ್ಮೇಲೆ ಪತ್ರ ಬರೆಯೋದಂತ. ಪತ್ರ ಬರೆದ ಮೇಲೆ ಸರ್ಕಾರ ಬರುತ್ತೆ. ಸರ್ಕಾರ ಬಂದ ಕೂಡಲೇ ಅದರ ಅಮಾನತ್ಮ. ನಿಮ್ಮೆಲ್ಲರಿಗೂ ಸಹ ರಾಜರಾಜೇಶ್ವರಿ ವಿಧಾನಸಭಾ ಕ್ಷೇತ್ರದ ಪ್ರತಿಯೊಬ್ಬರಿಗೂ ಸಹ ಈ ಜನ್ಮದಲ್ಲಿ ಮುನಿರತ್ನ ನಿಮ್ಮ ಋಣ ತೀರ್ಸಕ್ಕಾಗ, ಮುಂದಿನ ಜನ್ಮದಲ್ಲೂ ಆಗತ್ತೆ ಇಲ್ಲ ಗೊತ್ತಿಲ್ಲ. ಎಷ್ಟು ಶಕ್ತಿ ಇದೆಯೋ ಅಷ್ಟು ಮಾಡಾಗೋಯ್ತು, ಎಷ್ಟು ಪ್ರಯತ್ನ ಮಾಡಬೇಕು ಅಷ್ಟು ಪ್ರಯತ್ನ ಆಗೋಯ್ತು.